ಕಿಡ್ಸ್ ನಡೆದು ಬಂದ ಹಾದಿ ಅದರ ಕಾರ್ಯವೈಖರಿ ರೈತರ ಪರ ಅವರು ಇಟ್ಟಂತಹ ಒಂದು ಕಾಳಜಿ ರೈತರ ಒಂದು ಉತ್ಪಾದನೆಯಲ್ಲಿ ಕೃಷಿ ಉತ್ಪಾದನೆಯಲ್ಲಿ ಏಳಿಗೆ ದ್ವಿಗುಣಗಳು ಅವರು ಪಟ್ಟಿರತಕ್ಕಂಥ ಶ್ರಮವನ್ನು ಮತ್ತು ಕಾರ್ಯಗಳನ್ನು ಕಾರ್ಯಕ್ರಮಗಳನ್ನು ಬಹಳ ವಿಸ್ತಾರವಾಗಿ ಹೇಳಿದರು. ಅದಲ್ಲದೆ ರೈತರಿಗೆ ಮನೆ ಒಂದು ಕೃಷಿಕ ವಿಷಯದಲ್ಲಿ ಒಂದು ಸಹಾಯ ಹಸ್ತ ನೀಡಲು ಸಾಧು ಅವರ ಆರೋಗ್ಯ ಕೂಡ ನಮ್ಮ ಜವಾಬ್ದಾರಿ ಎಂಬ ನಿಟ್ಟಿನಲ್ಲಿ ಅವರು ಈ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದಾರೆ. ನಿಜಕ್ಕೂ ಕೂಡ ಇದು ಬಹಳ ಶ್ಲಾಘನೀಯ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲು ಬಯಸ್ತೇನೆ. ಆರೋಗ್ಯ ಅಂತಕ್ಕಂಥದ್ದು ಮನುಷ್ಯನಿಗೆ ಬಹಳ ಪ್ರಮುಖವಾದದ್ದು. ಇಫ್ ಹೆಲ್ತ್ ಇಸ್ ಲಾಸ್ಟ್ ಎವ್ರಿಥಿಂಗ್ ಇಸ್ ಲಾಸ್ಟ್ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಆರೋಗ್ಯ ನಮ್ಮ ಜೀವನದಲ್ಲದೆ ನಮ್ಮ ನಮ್ಮನೆ ಅವಲಂಬಿಸಿರುವ ನಮ್ಮ ಕುಟುಂಬ ನಮ್ಮ ಸಮಾಜದ ಎಲ್ಲರ ಮೇಲೂ ಒಂದು ಪರಿಣಾಮ ಬೀಳ್ತದೆ. ಅದಕ್ಕೆ ಅದರಿಂದ ಎಲ್ಲರೂ ಕೂಡ ವೈಯಕ್ತಿಕವಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕಾಗದು ಅವರ ಜವಾಬ್ದಾರಿ ಆಗಿತ್ತು. ಆರೋಗ್ಯ ಅಂದರೆ ಬರೀ ಒಂದು ದೈಹಿಕ ಆರೋಗ್ಯ ಅಷ್ಟೇ ಅಲ್ಲ, ಒಂದು ಮಾನಸಿಕ ಆರೋಗ್ಯ ಕೂಡ. ದೈಹಿಕ ಮತ್ತು ಮಾನಸಿಕ ಆರೋಗ್ಯಗಳ ಸಮತೋಲನೆ ಯಾವಾಗ ಇರುತ್ತೆ ಅವಾಗ ನಿಜವಾದ ಆರೋಗ್ಯ ಅಂತ ಹೇಳಿಬಿಟ್ಟು ಹೇಳ್ತೀವಿ. ಈಗ ಸಹಜವಾಗಿ ಕಾಣಿಸ್ತಕ್ಕಂಥ ರೋಗಗಳು ಮೊದಲನೇ ರೋಗ ಇರ್ಬೋದು ಅಥವಾ ರಕ್ತದೊತ್ತಡ ಇರ್ಬೋದು ಅಥವಾ ಹೃದಯಕ್ಕೆ ಸಂಬಂಧಪಟ್ಟಿದ್ದ ಅನೇಕ ಕಾಯಿಲೆಗಳು ನಮಗೆ ಕಾಣಿಸ್ಕೊಳ್ತಾ ಇದೆ. ಇವೆಲ್ಲ ಲೈಫ್ ಸ್ಟೈಲ್ ಡಿಸೀಸಸ್ ಅಂತ ಹೇಳಿಬಿಟ್ಟು ಕರಿತೀವಿ. ನಾವು ಸಮಾಜ ಒಂದು ಆಧುನೀಕರಣ ಅಂತ ಹೋಗ್ತಾ ಹೋಗ್ತಾ ನಮ್ಮ ಜೀವನದ ಶೈಲಿಗಳು ಕೂಡ ಬದಲಾಗ್ತಾ ಹೋಗುತ್ತೆ. ಅದಕ್ಕೆ ತಕ್ಕಂತೆ ನಾವು ತಿಂತಕ್ಕಂಥ ಆಹಾರ ಇರ್ಬೋದು, ನಾವು ಸಮಾಜದಲ್ಲಿ ಅಥವಾ ನಾವು ಕೆಲಸ ಮಾಡ್ತಕ್ಕಂಥ ನೀತಿ ಇರ್ಬೋದು, ಪ್ರೀತಿಗಳು ಇರ್ಬೋದು, ಅವೆಲ್ಲ ಕೂಡ ಬದಲಾಗ್ತಾ ಹೋಗುತ್ತೆ. ಯಾಕಂದರೆ ಈ ಒಂದು ತಾಂತ್ರಿಕ ಒಂದು ಯುಗದಲ್ಲಿ ಎಲ್ಲವೂ ಕೂಡ ಸುಲಭವಾಗಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದ್ದಾಗ ನಾವು ನಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡೋದಿಲ್ಲ. ಒಂದು ವ್ಯಾಯಾಮ ಇರ್ಬೋದು ಅಥವಾ ಸಹಜವಾಗಿ ವಾಕಿಂಗ್ ಮಾಡೋದ್ರಲ್ಲಿರ್ಬೋದು ಅಥವಾ ಆರೋಗ್ಯ ತಪಾಸಣೆ ಪರೀಕ್ಷೆಗಳನ್ನು ಮಾಡ್ಸೋದ್ರಿರ್ಬೋದು, ಇವನ್ನ ನಾವು ನಿರ್ಲಕ್ಷ್ಯ ಮಾಡ್ತಿದ್ವಿ. ಅದರಿಂದ ಎಲ್ಲರೂ ಕೂಡ ಇವಾಗ ಹೇಗಾಗಿದೆ ಅಂತ ಹೇಳಿದ್ರೆ, ಹಿಂದಿನ ಕಾಲದಲ್ಲಿ ಒಂದು ಹೃದಯಾಘಾತ ಅಂತ ಹೇಳಿದ್ರೆ ವಯೋವೃದ್ಧರು 50 ವರ್ಷ ಮೇಲ್ಪಟ್ಟವ್ರಿಗೆ ಒಂದು ಹೃದಯಾಘಾತ ಸಂಭವಿಸತಕ್ಕಂಥ ಒಂದು ಪರಿಸ್ಥಿತಿ. ಆದರೆ ಈಗ ಹೇಗಾಗಿದೆ ಅಂತ ಹೇಳಿದ್ರೆ 25-30 ವರ್ಷಕ್ಕೆ ಹೃದಯಾಘಾತ ಆಗ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಾವೆಲ್ಲರೂ ಕೂಡ ನಾವು ನೋಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಇದು ಯಾಕೆ ಅಂತ ಹೇಳಿದ್ರೆ ನಮ್ಮ ಜೀವನ ಶೈಲಿಗಳು ಒಂದು ದುಶ್ಚಟಕ್ಕೆ ಯುವಕರು ಏನು ಒಳಗಾಗ್ತಿದ್ದಾರೆ. ಅದರಿಂದ ಭಾಳ ಸಹಜವಾಗಿ ಒಂದು ಕಡಿಮೆ ವಯಸ್ಸಿನಲ್ಲಿ ಅವ್ರಿಗೆ ಈ ತರಹದ ಒಂದು ಕಾಯಿಲೆಗಳು ಕಾಣಿಸ್ಲಿಕ್ಕೆ ಆರಂಭ ಆಗುತ್ತೆ. ಅದೇ ರೀತಿಯಲ್ಲಿ ವೃತ್ತಿಯಲ್ಲಿ ಇರ್ತಕ್ಕಂಥ ಒತ್ತಡಗಳು ಕೂಡ ಅದೇ ರೀತಿಯಲ್ಲಿ ಹೆಚ್ಚಾಗಿದೆ. ವೃತ್ತಿ ಒತ್ತಡ ಎಷ್ಟು ಹೆಚ್ಚಾಗಿದೆ ಅಂತ ಹೇಳಿದ್ರೆ ನಮ್ಮ ವೈಯಕ್ತಿಕ ಆರೋಗ್ಯವನ್ನು ನಾವು ಏನು ಒಂದು ಯೋಗಾಸನ ಇರ್ಬೋದು ಅಥವಾ ಮೆಡಿಟೇಷನ್ ಇರ್ಬೋದು ಇವನ್ನ ಮಾಡ್ತಕ್ಕಂಥ ಒಂದು ಸಂದರ್ಭ ಸಮಯಗಳೇ ಸಿಗ್ತಾ ಇಲ್ಲ ಸಾಧ್ಯತೆ. ಆದ್ರಿಂದ ನಾವು ಇದ್ರ ಬಗ್ಗೆ ಎಲ್ಲರೂ ಗಮನ ಕೊಡಬೇಕಾಗಿದೆ. ಸಂಸ್ಥೆಗಳು ಕೂಡ ಉದ್ಯೋಗ ಕೊಡ್ತಕ್ಕಂಥ ಸಂಸ್ಥೆಗಳು ಕೂಡ ಇದ್ರ ಬಗ್ಗೆ ಕಾಳಜಿ ವಹಿಸಬೇಕಾಗಿದೆ. ಅತಿ ಹೆಚ್ಚಿನ ಒತ್ತಡದಲ್ಲಿ ಏನು ಕೆಲಸದವ್ರಿಗೆ ಅಂದರೆ ನಮ್ಮ ನೌಕರರು ಇರ್ತಾರೆ ಅವ್ರಿಗೆ ಒತ್ತಡ ಹೆಚ್ಚು ಹೊರೆಯಾಗ್ದಲ್ಲದೆ ಅವ್ರಿಗೆ ಸಿಗ್ತಕ್ಕಂಥ ಒಂದು ಆರೋಗ್ಯದ ವಿಷಯದಲ್ಲಿ ಕೊಡ್ತಕ್ಕಂಥ ಒಂದು ಆರೋಗ್ಯ ಅದರ ಬಗ್ಗೆ ಕಾಳಜಿ ವಹಿಸಬೇಕಾಗಿದೆ. ತ್ರೈಮಾಸಿಕ ಅಥವಾ 6 ತಿಂಗಳಿಗೊಮ್ಮೆ ಅವ್ರಿಗೆ ತಪಾಸಣೆಗಳನ್ನು ಮಾಡಿಸ್ಬೇಕಾಗಿದೆ. ಮಾಡಿಸಿ ಅವ್ರಿಗೂ ಕೂಡ ಅವರ ಒಂದು ಜೀವನ ಶೈಲಿಯಲ್ಲಿ ಒಂದು ಬದಲಾವಣೆಯನ್ನು ರಿಲ್ಯಾಕ್ಸೇಷನ್ ಅಂತ ಹೇಳ್ತೀವಿ ಅದನ್ನ ಉದ್ಯಮಿಗಳು ಅಥವಾ ಸಂಸ್ಥೆಗಳು ನೌಕರರಿಗೆ ತರಬೇಕಾಗಿದೆ. ಇವತ್ತು ಅದು ಆದ್ಯತೆ ಆದಲ್ಲಿ ನಿಜಕ್ಕೂ ಕೂಡ ಸಮಾಜ ಒಂದು ಒಳ್ಳೆಯ ವಾತಾವರಣ ಅಂತ ಒಳ್ಳೆಯ ಆರೋಗ್ಯ ಸ್ಥಿತಿ ಅಂತ ನಾವು ಮುನ್ನಡಿಬಹುದಾಗಿದೆ.